ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಪರಿಶಿಷ್ಟ ಪಂಗಡದ ರೈತರು ಏನಿರ್ತಾರೆ ಅವ್ರಿಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಭೂ ಒಡೆತನ ಯೋಜನೆ ಬಗ್ಗೆ ಪರಿಶಿಷ್ಟ ಪಂಗಡದ ರೈತರಿಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು ಭೂ ಒಡೆತನದ ಯೋಜನೆ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ, ಆದ್ರೆ ಅದು ಕೇವಲ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಸಂಬಂಧಪಟ್ಟಿತ್ತು. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇರುವಂತಹ ಒಂದು ಭೂಮಿ ಇಲ್ಲದಂತ ರೈತರು ಏನಿರ್ತಾರೆ, ಅಂತ ಒಂದು ರೈತರು ಆ ಒಂದು ಭೂ ಒಡೆತನ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದ್ರ ಜೊತೆಗೆ ಎಲ್ಡಿ ಎಕರೆಯನ್ನ ಭೂಮಿಯನ್ನ ಕೊಂಡುಕೊಳ್ಳಕ್ಕೆ ಒಂದು ಈ ಯೋಜನೆ ಅಡಿಯಲ್ಲಿ 15-20 ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಯಾವ ಒಂದು ಪರಿಶಿಷ್ಟ ಪಂಗಡದ ರೈತರು ಏನಿರ್ತಾರೆ, ಅಂದ್ರೆ ಭೂಮಿ ಇಲ್ಲದಂತ ರೈತರು ಏನಿರ್ತಾರೆ, ಈ ಒಂದು ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ 20 ಲಕ್ಷದವರೆಗೆ ಸಾಲವನ್ನ ಪಡಿಬಹುದು. ಅದ್ರ ಜೊತೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಇನ್ನೊಂದು ಆಫರ್ ಕೂಡ ಇದೆ. ಏನಪ್ಪಾ ಅಂತಂದ್ರೆ, ಪರಿಶಿಷ್ಟ ಪಂಗಡದ ರೈತರಿಗೆ 50% ಸಬ್ಸಿಡಿ ಹಣ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ 20 ಲಕ್ಷದವರೆಗೆ ನೀವು ಪರಿಶಿಷ್ಟ ಪಂಗಡದ ರೈತರು ಏನಿರ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆದ್ರೆ ಅದರಾಗ 50% ಅಂದ್ರೆ 10 ಲಕ್ಷದವರೆಗೆ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇನ್ನೂ 10 ಲಕ್ಷ ಮಾತ್ರ ನೀವು ಹಣವನ್ನ ಮರುಪಾವತಿ ಮಾಡಬೇಕಾಗತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪರಿಶಿಷ್ಟ ಪಂಗಡದ ರೈತರು, ಅದರಲ್ಲಿ ಭೂಮಿ ಇಲ್ಲದಂತ ಒಂದು ರೈತರು ಈ ಒಂದು ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಇಲ್ಲಿ ನಿಮಗೆ ನೋಡ್ತಿರ್ಬೋದು ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಅಂದರೆ kmvst.dcl.karnataka.government.in ಅಂತ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು. ಇದನ್ನು ನಾವೇನು ಮಾಡಬೇಕು, ಸಿಂಪಲಾಗಿ ಸರ್ಚ್ ಕೊಡಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ನ ಹಾಕಿ ಇಲ್ಲಿ ಸರ್ಚ್ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ಸರ್ಚ್ ಕೊಟ್ಟ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತ ಆಫೀಸಿಯಲ್ ವೆಬ್ಸೈಟ್ ಇದು ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದ್ರೆ ಕರ್ನಾಟಕ ಸರ್ಕಾರದ ಅಧಿಕೃತ ಜಾಲತಾಣ ಅಂತಾನೆ ಹೇಳ್ಬೋದು ಇದನ್ನ. ಅಂದ್ರೆ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತ ಒಂದು ಆಫೀಸಿಯಲ್ ವೆಬ್ಸೈಟ್, ಅಂದ್ರೆ ST ಜನಾಂಗಕ್ಕೆ ಸೇರಿದಂತ ಆಫೀಸಿಯಲ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಈ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ನೀವು ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಭೂ ಒಡೆತನ ಯೋಜನೆ ಅಂತ ಐತಿ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಭೂ ಒಡೆತನ ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ಜಸ್ಟ್ ನೀವು ಓದ್ಕೊಬೋದು. ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಯಾವ ರೀತಿ ಒಂದು ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ಈ ಒಂದು ಯೋಜನೆಗೆ ಪರಿಶಿಷ್ಟ ಪಂಗಡದವರು ಅರ್ಜಿ ಸಲ್ಲಿಸಿದ ಮೇಲೆ ಯಾರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರೋದಿಲ್ಲೋ ಅಂಥವ್ರ ಕಡೆಯಿಂದ ಭೂಮಿಯನ್ನು ಖರೀದಿ ಮಾಡಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಒಂದು ಭೂಮಿಯನ್ನು ಕೊಡ್ತಾರಂತಲೇ ಹೇಳ್ಬೋದು. ಆದರೆ ಅದರಲ್ಲಿ ಕೆಲವೊಂದು ನಗರಗಳಿದ್ದಾವೆ, ಇದರಲ್ಲಿ ನೋಡ್ತಿರ್ಬೋದು ನಿಮಗೆ ಬೆಂಗಳೂರು ನಗರ, ಗ್ರಾಮಾಂತರ, ಮತ್ತು ರಾಮನಗರ, ಚಿಕ್ಕಬಳ್ಳಾಪುರ, ಮತ್ತು ಈ ಒಂದು ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ 15 ಲಕ್ಷದಿಂದ ಹಿಡಿದು 20 ಲಕ್ಷದವರೆಗೆ ಒಂದು ಭೂಮಿಯನ್ನು ಖರೀದಿ ಮಾಡೋಕ್ಕೆ ಈ ಒಂದು ಜಿಲ್ಲೆಗಳಲ್ಲಿ ಒಂದು ಸಾಲನ ಕೊಡ್ತಾರಂತಲೇ ಹೇಳ್ಬೋದು. ಅಂದರೆ ಇನ್ನೂ ಕೆಲವು ಉಳಿದಂಥ ಜಿಲ್ಲೆಗಳೇನಿದೆ, ಬೇರೆ ಒಂದು ಜಿಲ್ಲೆಗಳು, ಆ ಒಂದು ಜಿಲ್ಲೆಗಳಲ್ಲಿ 15 ಲಕ್ಷದವರೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ಕೊಡ್ತಾರಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಸಬ್ಸಿಡಿ ಎಷ್ಟು ಸಿಗುತ್ತಪ್ಪ ಅನ್ನೋದು ಕೂಡ ನಿಮಗೆ ಕೊಟ್ಟಿದ್ದಾನೆ ಇಲ್ಲಿ. 50% ಅಂದರೆ ನೀವು 15 ಲಕ್ಷ ಸಾಲ ತಗೊಂಡ್ರೆ ಅಥವಾ 20 ಲಕ್ಷ ಸಾಲ ತಗೊಂಡ್ರೆ ನಿಮಗೆ 50% ಅಂದರೆ 10 ಲಕ್ಷ ಏನಿದೆ ಸಬ್ಸಿಡಿ ಸಿಗುತ್ತೆ ನಿಮಗೆ. ಇನ್ನೂ 10 ಲಕ್ಷ ಮಾತ್ರ ನೀವು ಸಾಲವನ್ನು ಕಟ್ಟಬೇಕಾಗತ್ತೆ. ಅಂದರೆ ಟೋಟಲ್ 20 ಲಕ್ಷ ಸಾಲ ತಗೊಂಡ್ರೆ ನಿಮಗೆ 10 ಲಕ್ಷ ಫ್ರೀ, ಮತ್ತು 10 ಲಕ್ಷ ಮಾತ್ರ ನೀವು ಸಾಲವನ್ನು ಕಟ್ಟಬೇಕಾಗತ್ತೆ. ಅದಕ್ಕೆ ಎಷ್ಟು ಬಡ್ಡಿ ಆಗ್ತಾನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು 6% ಬಡ್ಡಿ ದರದಲ್ಲಿ ನಿಮಗೆ ಇಲ್ಲಿ ಈ ಒಂದು ಯೋಜನೆ ಮುಖಾಂತರ ಪರಿಶಿಷ್ಟ ಪಂಗಡದವರಿಗೆ ಸಾಲವನ್ನು ಕೊಡ್ತಾರಂತ ಹೇಳ್ಬೋದು. ಹಾಗೂ ಅದಕ್ಕೆ ನಿಮಗೆ ಇಲ್ಲಿ ಕಂತುಗಳು ನೋಡ್ಬೋದು, 10 ವರ್ಷದವರೆಗೆ ನಿಮಗೆ ಟೈಮನ್ನು ಕೊಟ್ಟಿರ್ತಾನೆ. 10 ವರ್ಷದೊಳಗೆ ಆ ಹಣವನ್ನು ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಅಪ್ಡೇಟ್ ಆಗಿರುವಂಥ ಒಂದು ಡೇಟ್ ಕೂಡ ಇದೆ, 10ನೇ ತಾರೀಕು, ಅಂದರೆ ಇದೇ ತಿಂಗಳ 10ನೇ ತಾರೀಕಿನಿಂದ ಈ ಒಂದು ಆನ್ಲೈನ್ನಲ್ಲಿ ಪರಿಶಿಷ್ಟ ಪಂಗಡದವರು ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ನಂತರ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಇಲ್ಲಿ ಆನ್ಲೈನ್ನಲ್ಲಿ ಅನ್ವಯಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಫ್ರೆಂಡ್ಸ್, ಆನ್ಲೈನ್ನಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸೋಕೆ ಈ ರೀತಿಯಾಗಿ ಒಂದು ಅರ್ಜಿ ಫಾರಂ ಓಪನ್ ಆಗುತ್ತೆ. ಇದನ್ನು ಆನ್ಲೈನ್ನಲ್ಲಿ ನಾವು ಫುಲ್ ಯಾವ ರೀತಿ ಮಾಡೋದು ಮತ್ತು ಸಬ್ಮಿಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಇಲ್ಲಿ 2020-21ನೇ ಸಾಲಿಂದು ಇದು ಅದೇ ರೀತಿಯಾಗಿ ಡೇಟ್ ಇರೋಕೆ ಬಿಟ್ಬಿಡಿ ನೀವು. ನಂತರ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ತಾಲೂಕು ಯಾವುದು, ಅರ್ಜಿದಾರನ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅನ್ನೋದನ್ನು ನೀವು ಹಾಕ್ಬೇಕಾಗುತ್ತೆ. ನಂತರ ಅರ್ಜಿದಾರನ ಸಂಪೂರ್ಣವಾದಂಥ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ. ಸೇಮ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅವರ ಒಂದು ಹೆಸರು ಅದೇ ರೀತಿಯಾಗಿ ಹಾಕಿ, ಮತ್ತು ನಂತರ ಒಂದು ಅವರ ಒಂದು ತಂದೆ ಹೆಸರನ್ನ ಹಾಕ್ಬೇಕಾಗುತ್ತೆ. ತಂದೆ ಹೆಸರನ್ನ ಹಾಕಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಈಗ ಪ್ರೆಸೆಂಟ್ ಇರುವಂಥ ಒಂದು ಅಡ್ರೆಸ್ಸನ್ನು ಕೇಳುತ್ತೆ, ಅಂದರೆ ಮನೆ ನಂಬರ್ನ ಹಾಕಿ, ಮತ್ತು ನಿಮ್ಮ ಮನೆ ಯಾವ ಒಂದು ಬೀದಿಯಲ್ಲಿ ಅಥವಾ ಯಾವ ರೋಡ್ನಲ್ಲಿ ಬರುತ್ತೆ ಅನ್ನೋದನ್ನು
ಹಾಕಬೇಕಾಗುತ್ತೆ, ಮತ್ತೆ ನಿಮ್ಮ ವಾರ್ಡ್ ಯಾವುದು ಮತ್ತೆ ಹೋಬಳಿ ಯಾವುದು ಅನ್ನೋದನ್ನ ಹಾಕಬೇಕಾಗುತ್ತೆ, ತಾಲೂಕು ಹಾಕಬೇಕಾಗುತ್ತೆ, ಮತ್ತೆ ಪಿನ್ ಕೋಡ್ ನಿಮ್ಮ ಊರಿನ ಒಂದು ಪಿನ್ ಕೋಡ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನೀವು ಇವಾಗಿರುವಂತಹ ಒಂದು ಕೊಟ್ಟಿರುವಂತಹ ಒಂದು ಅಡ್ರೆಸ್ಸು ಮತ್ತೆ ಈಗಿರುವಂತಹ ಒಂದು ಅಡ್ರೆಸ್ಸು ಸೇಮ್ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ, ಕಾಯಂ ವಿಳಾಸ ಅಂತ ಒಂದು ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ, ಟಿಕ್ ಮಾಡ್ಕೊಂಡ್ರೆ ನಿಮಗೆ ಈಗ ಪ್ರೆಸೆಂಟ್ ಇರುವಂತಹ ಅಡ್ರೆಸ್ನಲ್ಲಿ ಕೂಡ ನೀವು ಮೇಲೆ ಕೊಟ್ಟಿರುವಂತಹ ಒಂದು ಅಡ್ರೆಸ್ಸು ಅದೇ ಆಪ್ಷನ್ ತಗೊಳುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ, ಅಂದ್ರೆ ಅರ್ಜಿ ಯಾರು ಸಲ್ಲಿಸ್ತಿರ್ತಾರೋ ಅವರ ಒಂದು ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಯರ್ ನಿಮಗೆ ಎಷ್ಟನೇ ವರ್ಷದಲ್ಲಿ ನೀವು ಜನಿಸಿದ್ರಿ ಮತ್ತೆ ತಿಂಗಳ ಮಂತ್ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ವಯಸ್ಸು ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ತಗೊಳುತ್ತೆ. ನಂತರ ನಿಮ್ಮ ಜಾತಿ ಯಾವುದು ಅಂತ ಕೇಳುತ್ತೀರಿ, ನೋಡ್ತಬಹುದು ST ಮಾತ್ರ ಇದೆ, ಅಂದ್ರೆ ಪರಿಶಿಷ್ಟ ಪಂಗಡದವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ನೀವು ಯಾವ ಕ್ಯಾಟಗರಿ ಸೇರಿದವರು ಅಂದ್ರೆ ಯಾವ ಜಾತಿಯವರು ಅಂತ, ಇಲ್ಲಿ ಹಲವಾರು ಜಾತಿಗಳಿದ್ದಾವೆ ಅಂದ್ರೆ ಉಪಜಾತಿಗಳು ಅಂತಾರಲ್ಲ, ಆ ಒಂದು ಉಪಜಾತಿಗಳಲ್ಲಿ ನಿಮ್ಮ ಒಂದು ಜಾತಿ ಯಾವುದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಜಾತಿ ಪ್ರಮಾಣ ಪತ್ರದ RD ನಂಬರ್ನ ಹಾಕಬೇಕಾಗುತ್ತೆ, ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ, ಆ ಒಂದು RD ನಂಬರ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಏನು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅವರ ಒಂದು ವಿದ್ಯಾಭ್ಯಾಸ ಎಷ್ಟು ಅನ್ನೋದನ್ನ ಹಾಕಬೇಕಾಗುತ್ತೆ, ಅಂದ್ರೆ ಅವ್ರು ಎಷ್ಟು ಓದಿದಾರೆ ಅನ್ನೋದು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಮತ್ತೆ ಅರ್ಜಿದಾರನ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ, ರೇಷನ್ ಕಾರ್ಡ್ ನಂಬರ್ನ ನಾವು ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ವಾರ್ಷಿಕ ವರಮಾನ ಎಷ್ಟು ಅನ್ನೋದು ಹಾಕಬೇಕು ನಿಮ್ಮ ಒಂದು ಕುಟುಂಬದ್ದು, ಇಲ್ಲಿ ಹಾಕಿ ನೋಡ್ಕೊಂಡು ನೀವು ಈ ಒಂದು ಹಣವನ್ನು ಅಮೌಂಟನ್ನು ಹಾಕಬೇಕಾಗುತ್ತೆ. ವಾರ್ಷಿಕ ವರಮಾನ ಹಾಕಿದ ನಂತರ ಮತ್ತೆ ಇಲ್ಲಿ ನಿಮಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಒಂದು RD ನಂಬರ್ ಅಂತ ಇರುತ್ತೆ, ಆ ಒಂದು ಅಂದರೆ ಆದಾಯ ಪ್ರಮಾಣ ಪತ್ರದ ಮೇಲೆ ಒಂದು RD ನಂಬರ್ ಅಂತ ಇರುತ್ತೆ, ಆ ಒಂದು RD ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಏನು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅಂತ ಒಂದು ರೈತರು ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ರೈತರು ಅಂದರೆ ಇಲ್ಲಿ ಏನಾದರೂ ಜಮೀನನ್ನು ಹೊಂದಿದಾರಾ ಅಂತ ಕೇಳುತ್ತೆ. ಇಲ್ಲಿ ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅವರು ಒಂದು ಭೂಮಿಯನ್ನು ಹೊಂದಿದ್ದಾರ ಅಥವಾ ಭೂಮಿಯನ್ನು ಹೊಂದಲಾರ್ದೇ ಕೃಷಿ ರೈತರಾಗಿದ್ದಾರ ಅಂದರೆ ಕೃಷಿ ಕಾರ್ಮಿಕರಾಗಿದ್ದಾರ ಅಂತ ಕೇಳುತ್ತೆ. ಅಂದರೆ ನೀವು ಭೂಮಿಯನ್ನು ಹೊಂದಿದ್ದೀರಾ ಇಲ್ಲ ಅಂತ ಕೇಳುತ್ತೆ. ಇಲ್ಲಿ ನೀವು SR NO ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ, ಅಂದರೆ ಭೂಮಿ ಇಲ್ಲದಂಥ ಒಂದು ರೈತರಾಗಿದ್ದಾರೆ ಅಂತಂದರೆ ಇಲ್ಲಿ ಹೌದು ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಒಂದು ಕುಟುಂಬ ಸದಸ್ಯರ ವಿವರ ಕೇಳುತ್ತೆ, ಇಲ್ಲಿ ನೀವು ನೋಡ್ತಿರ್ಬೋದು ಆ ಒಂದು ಕುಟುಂಬ ಸದಸ್ಯರ ವಿವರವನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದಾರೆ ಅನ್ನೋದನ್ನು ಹಾಕಬೇಕಾಗುತ್ತೆ, ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತಾರ ಅವರ ಹೆಸರನ್ನ ಹಾಕಬೇಕಾಗುತ್ತೆ. ಆ ಒಂದು ಹೆಸರು ಮುಂದೆ ಇವರು ನಿಮಗೆ ಅರ್ಜಿದಾರರಿಗೆ ಏನು ಸಂಬಂಧ ಆಗಬೇಕಾಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಅವರ ಒಂದು ವಯಸ್ಸು ಎಷ್ಟಿದೆ ಆ ವಯಸ್ಸನ್ನ ಹಾಕಬೇಕಾಗುತ್ತೆ, ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಹಾಕಿ ಇಲ್ಲಿ ಯಾಡ್ ಬಟನ್ ಇದೆ ನೋಡಿ ಫ್ರೆಂಡ್ಸ್ ನೋಡ್ತಿರ್ಬೋದು, ಯಾಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂಥ ಡೀಟೇಲ್ಸು ಈ ರೀತಿಯಾಗಿ ನಿಮಗೆ ಆ್ಯಡ್ ಆಗುತ್ತೆ. ನಂತರ ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದ್ರೆ ಹೆಸರು, ಅವ್ರು ನಿಮ್ಗೆ ಏನಾಗಬೇಕು, ವಯಸ್ಸು, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಹಾಕಿ ಯಾಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಅವರ ಒಂದು ಫ್ಯಾಮಿಲಿ ಲಿಸ್ಟು ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ನಿಮಗೆ ಒಂದು ಅರ್ಜಿದಾರ ಏನಿದ್ದಾನೆ, ಯಾವ ಒಂದು ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಇದೆ, ಆ ಒಂದು ಬ್ಯಾಂಕ್ ಅಕೌಂಟು ಹೆಸರನ್ನ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಒಂದು ಹೆಸರನ್ನು ಹಾಕಿ ನಂತರ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಅರ್ಜಿದಾರ ಈಗೇನಾದರೂ ಇದಕ್ಕಿಂತ ಮುಂಚಿತವಾಗಿ ಸಾಲವನ್ನು ಏನಾದರೂ ಪಡೆದಿದ್ದಾರ ಅಂತ ಕೇಳುತ್ತೆ. ಒಂದು ವೇಳೆ ನೀವೇನಾದರೂ ಬೇರೆ ಒಂದು ಸಾಲವನ್ನು ಬೇರೆ ಬ್ಯಾಂಕ್ಗಳಲ್ಲಿ ಹಣಕಾಸು ಸಂಸ್ಥೆಗಳಲ್ಲಿ ಸಾಲವನ್ನು ಪಡೆದಿದ್ದರೆ ಆ ಒಂದು ಬ್ಯಾಂಕ್ ಹೆಸರನ್ನ ಹಾಕಬೇಕಾಗುತ್ತೆ, ಮತ್ತು ಸಾಲ ಪಡೆದಂಥ ದಿನಾಂಕವನ್ನು ಹಾಕಬೇಕಾಗುತ್ತೆ, ಯಾವ ಉದ್ದೇಶಕ್ಕಾಗಿ ಸಾಲ ಪಡೆದಿದ್ರೆ, ಎಷ್ಟು ಮೊತ್ತ ಪಡೆದಿದ್ರೆ, ಮತ್ತು ಎಷ್ಟು ಕಟ್ಟಿದ್ರೆ, ಇನ್ನೂ ಎಷ್ಟು ಬ್ಯಾಲೆನ್ಸ್ ಉಳಿಸಿದ್ರೆ ಅನ್ನೋದನ್ನು ಹಾಕಿ ಇಲ್ಲಿ ಯಾಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಆ ಡೀಟೇಲ್ಸ್ ಆ್ಯಡ್ ಆಗುತ್ತೆ ನಿಮಗೆ. ಒಂದು ವೇಳೆ ಇಲ್ಲ ನೀವು ತಗೊಂಡಿಲ್ಲ, ಏನು ಸಾಲ ತಗೊಂಡಿಲ್ಲ ಅಂತಂದರೆ ಇದು ಆ್ಯಸ್ ಇಟ್ ಯು ಅಷ್ಟೇ ಬಿಟ್ಬಿಡಿ, ಅದನ್ನೇನು ತುಂಬಕ್ಕೆ ಹೋಗಬೇಡಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ನೋಡ್ತಿರ್ಬೋದು ಅರ್ಜಿದಾರನ ಏನಾದರೂ ಅರ್ಜಿದಾರನಿಗೆ ಏನಾದರೂ ಆಸ್ತಿ ಇದೆಯಾ ಅಂತ ಕೇಳುತ್ತೆ. ಅಂದರೆ ಆಸ್ತಿ ಇತ್ತಪ್ಪ ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಥವಾ ನೋ ಅಂತ ಹಾಕ್ಬೋದು ನೀವು. ನಂತರ ಇಲ್ಲಿ ಅರ್ಜಿದಾರ ಏನು ಅಂದರೆ ಈ ಸಾಲಕ್ಕೆ ಒಂದು ಅರ್ಜಿಯನ್ನು ಹಾಕ್ತಿರ್ತಾರೆ, ಅವರು ಒಂದು ವೇಳೆ ಮರಣ ಹೊಂದಿದರೆ ಅಥವಾ ಡೆತ್ ಆದರೆ ಆ ಒಂದು ಸಾಲವನ್ನು ಯಾರು ಮರುಪಾವತಿ ಮಾಡ್ತಾರೆ ಅನ್ನೋದನ್ನು ಕೇಳುತ್ತೆ. ಅವರ ಹೆಸರನ್ನ ಹಾಕಬೇಕು ಮತ್ತು ಅವರ ಅಡ್ರೆಸ್ನ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಒಂದು ವೇಳೆ ಅರ್ಜಿದಾರನಿಗೆ ಏನಾದರೂ ಇದಕ್ಕಿಂತ ಮುಂಚಿತವಾಗಿ ಜಮೀನು ಇತ್ತಪ್ಪ, ಅದನ್ನು ಮಾರಾಟ ಮಾಡೋಣ ಅಂತಂದರೆ ಆ ಒಂದು ಮಾರಾಟ ಮಾಡಿದ್ದಕ್ಕೆ ಕಾರಣ ಏನನ್ನೋದನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ನಾಟ್ ಅಪ್ಲಿಕೇಬಲ್ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಜಮೀನು ನಿಮಗೆ ಯಾರು ಮಾರಾಟ ಮಾಡ್ತಿರ್ತಾರೋ ಅಂಥವರ ಒಂದು ಭೂ ಮಾಲೀಕರ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಯಾರು ಜಮೀನನ್ನು ನೀವು ತಗೊಂಡಿರ್ತೀರಲ್ಲ ಆ ಒಂದು ಭೂ ಮಾಲೀಕರ ಒಂದು ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ, ಮತ್ತು ಅವರು ಯಾಕೆ ಕ್ಯಾಶ್ನರ್ ಅನ್ನೋದನ್ನು ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ನೀವು ಏನು ನಿಮ್ಮ ಒಂದು ಸರೌಂಡಿಂಗ್ 10 ಕಿಲೋಮೀಟರ್ದಲ್ಲಿ
ಏನು 10 ಕಿಲೋಮೀಟರ್ದಲ್ಲಿ ಒಂದು ಭೂಮಿಯನ್ನು ನೀವೇ ಹುಡುಕಬೇಕಾಗುತ್ತೆ. ಅದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಭೂಮಿ ಆಗಿರ್ಬಾರ್ದು, ಬೇರೆ ಕ್ಯಾಸ್ಟಿಗೆ ಸೇರಿದಂಥ ಒಂದು ಭೂಮಿ ಆಗಿರ್ಬೇಕಾಗುತ್ತೆ. ಅವರ ಒಂದು ಹೆಸರು, ಅವರ ಒಂದು ಜಾತಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಅವರು ಯಾವ ಒಂದು ತಾಲೂಕಿನಲ್ಲಿ ಆ ಭೂಮಿ ಇದೆ, ಅವರ ಗ್ರಾಮ ಯಾವುದು, ಮತ್ತು ಅವರ ಒಂದು ಸರ್ವೆ ನಂಬರ್ ಎಷ್ಟು, ಮತ್ತು ಅವರು ಎಷ್ಟು ಎಕರೆ ಭೂಮಿಯನ್ನು ನಿಮಗೆ ಮಾರಾಟ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ನಿಮಗೆ ಎಷ್ಟು ಬೆಲೆಗೆ ಆ ಭೂಮಿಯನ್ನು ಮಾರಾಟ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಜಾತಿ ಪ್ರಮಾಣ ಪತ್ರ, ವರ್ಮಾನ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಮತ್ತು ರೇಷನ್ ಕಾರ್ಡು, ಮತ್ತು ಒಂದು ಫೋಟೋ, ಮತ್ತು ಒಂದು ಹೆಬ್ಬಟ್ಟಿನ ಗುರುತಿನ ಒಂದು ಕಾಪಿ, ಅಂದರೆ ಒಂದು ವೈಟ್ ಪೇಪರ್ ಮೇಲೆ ನೀವು ಹೆಬ್ಬಟ್ಟನ್ನು ಹಾಕಿ ಅದನ್ನ ಏನು ಮಾಡ್ತಾರೆ ಸ್ಕ್ಯಾನ್ ಮಾಡ್ಕೊಂಡು ಅದನ್ನು ಕೂಡ ಮೊದಲೇ ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ಫೈಲ್ಗಳೆಲ್ಲ ಯಾವ ಸೈಜ್ನಲ್ಲಿ ಇರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಈ ಫೈಲ್ಗಳು ಬಂದು ನಿಮಗೆ PDF ಫಾರ್ಮೆಟ್ನಲ್ಲಿ ಇರ್ಬೋದು ಅಥವಾ JPG ಫಾರ್ಮೆಟ್ನಾಗಿದ್ದರೂ ನಡೀತೈತಿ, JPEG PNG ಫಾರ್ಮೆಟ್ನಲ್ಲಿ ಇದ್ದರೂ ಕೂಡ ನಡೆಯುತ್ತೆ. ಅಂದರೆ ಈ ಒಂದು ಫೈಲಿನ ಸೈಜ್ ಬಂದು 2 MB ಆಗಿರಬೇಕಾಗುತ್ತೆ. ಫೋಟೋ ಮಾತ್ರ ನಿಮಗೆ 1 MB ಇರಬೇಕಾಗುತ್ತೆ, ಉಳಿದ ಡಾಕ್ಯುಮೆಂಟ್ ಎಲ್ಲ 2 MB ಸೈಜ್ನಲ್ಲಿ ಇರಬೇಕಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇಷ್ಟೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ನೀವೇನು ಮಾಡಬೇಕು, ಮೊದಲಿಗೆ ಒಂದೊಂದೇ ಫೈಲ್ನ ನೀವು ಅಪ್ಲೋಡ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಅಂದರೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡ ಮೇಲೆ ಚೂಸ್ ಫೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈಲ್ ಎಲ್ಲಿ ಸೇವ್ ಮಾಡಿದ್ರು ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಳಗಡೆ ಅರ್ಜಿದಾರರ ಘೋಷಣೆ ಅಂತ ಇದೆ, ಅಂದರೆ ಡಿಕ್ಲರೇಷನ್ನು, ನಾನು ಕೊಟ್ಟಿರುವಂಥ ಮೇಲೆ ಎಲ್ಲ ಕೊಟ್ಟಿರುವಂಥ ಮಾಹಿತಿಗಳು ಸರಿಯಾಗಿದ್ದೇವೆ ಅನ್ನೋಕ್ಕೆ ಒಂದು ಡಿಕ್ಲರೇಷನ್, ಅರ್ಜಿದಾರನ ಘೋಷಣೆ. ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ನೀವು ಹಾಕಿರುವಂಥ ಒಂದು ಆನ್ಲೈನ್ ಅರ್ಜಿ ಏನಿದೆ ಅದು ಸಬ್ಮಿಟ್ ಆಗುತ್ತೆ, ಮತ್ತು ಒಂದು ಅಪ್ಲಿಕೇಶನ್ ನಂಬರ್ ಕೂಡ ನಿಮಗೆ ಜನರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಬರೆದಿಟ್ಕೊಳ್ಬೋದು ಅಥವಾ ಅದೊಂದು ಪ್ರಿಂಟೌಟ್ನ ನೀವು ತಗೊಂಡು ಅದನ್ನು ಮುಂದಿನ ಒಂದು ಫ್ಯೂಚರ್ನಲ್ಲಿ ಆ ಸ್ಟೇಟಸ್ನ ತಿಳ್ಕೊಳೋಕೆ ಆ ಒಂದು ಕಾಪಿನ ನೀವು ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನಂತರ ನಿಮಗೆ ಸ್ವಲ್ಪ ದಿನಗಳ ನಂತರ ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ ಎಲ್ಲ ಅಪ್ಡೇಟ್ ಬರ್ತಾ ಇರ್ತವೆ, ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಆ ಒಂದು ಅಪ್ಡೇಟ್ನಲ್ಲಿ ನೀವು ತಿಳ್ಕೊಳ್ಬೋದು. ನಂತರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ನೀವು ಒಂದು ಅಫೀಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ವೆಬ್ಸೈಟ್ಗೆ ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಈ ಕೇಂದ್ರ ಕಚೇರಿಯ ಅಡ್ರೆಸ್ ಬರುತ್ತೆ, ಮತ್ತು ದೂರವಾಣಿ ಸಂಖ್ಯೆಗಳು ಕೂಡ ನಿಮಗೆ 2 ದೂರವಾಣಿ ಸಂಖ್ಯೆ ಇದ್ದಾವೆ, ಮತ್ತು ಒಂದು ಫ್ಯಾಕ್ಸ್ ನಂಬರ್ ಕೂಡ ಇದೆ, ಮತ್ತು ಒಂದು ಇಮೇಲ್ ID ಕೂಡ ಇದೆ ನಿಮಗೆ. ಈ ಒಂದು ಕಾಂಟ್ಯಾಕ್ಟ್ ಮುಖಾಂತರ ನಿಮಗೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಈಸಿಯಾಗಿ ಇದನ್ನು ಬಗೆಹರಿಸ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ಆನ್ಲೈನ್ ಮುಖಾಂತರ ಪರಿಶಿಷ್ಟ ಪಂಗಡದ ರೈತರು ಏನಿರ್ತಾರೆ, ಯಾವ ರೀತಿ ಈ ಒಂದು ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋ ಇಷ್ಟ ಆಗಿರ್ತದ ಅಂತ ಅನ್ಕೊಂಡಿರ್ತೀನಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಈ ವಿಡಿಯೋಕ್ಕೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಒಂದು ಪರಿಶಿಷ್ಟ ಪಂಗಡದ ರೈತರು ಏನಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.